ஜீரோ பர்சன்ட் தலைநாய பிடிச்ச மாட்டோம். ನಮಸ್ಕಾರ ಫ್ಯಾಕ್ಟ್ರಿ, ನಾನು ಒಪ್ಪಿದ್ದು ಜಸ್ಟ್ ಲವ್ ಮಾಕ್ಟೆಲ್ ಆದ್ಮೇಲೆ ಇಮಿಡಿಯೇಟ್ ಆಗಿ, ಯಾಕಂದ್ರೆ ಲವ್ ಮಾಕ್ಟೆಲ್ ಅಲ್ಲಿ ಒಂದು ಆದಿ ಕ್ಯಾರೆಕ್ಟರ್ ತುಂಬಾ ಒಂದು ಪ್ಯೂರ್ ಲವ್ ಅಥವಾ ಒಂದು ಮದುವೆ, ಸೊ ಇದ್ರ ಮೇಲೆ ತುಂಬಾ ನಂಬಿಕೆ ಇರುವಂತ ಒಂದು ಪಾತ್ರ ಮಾಡಿದ್ದೆ, ಸಿನಿಮಾನೇ ಆಗಿತ್ತು. ಅದಾದ್ಮೇಲೆ ಲವ್ ಮಾಕ್ಟೆಲ್ ಟು ಆಡಿಷನ್ ಟೈಮಲ್ಲಿ ಒಂದಷ್ಟು ಲೈಕ್ 18-20 ವರ್ಷದ ಮಕ್ಕಳು ಅಂದರೆ ಹೆಣ್ಮಕ್ಳೆಲ್ಲ ಆಡಿಷನ್ ಬಂದಾಗ ಅವ್ರ ಹತ್ರ ತುಂಬ ಮಾತಾಡ್ತಾ ಇದ್ದೆ, ಹೇಗೆ ಇವತ್ತಿನ ಜನ್ರೇಷನ್ ಥರ ಏನು ಓಡ್ತಾ ಇದೆ ಅವ್ರದೆಲ್ಲ ಅಂತ ಕೇಳಿದಾಗ, ಅವ್ರು ನಮಗೆ ಲವ್ ಮಕ್ಳು ತುಂಬ ಇಷ್ಟ ಆಗಿದ್ದು ಅಂದರೆ ಅದು ಡ್ರೀಮಿ ಕ್ಯಾರೆಕ್ಟರ್ ಆ ಥರ ಯಾರು ನಾವು ನೋಡೇ ಇಲ್ಲ ಅಂತಂದ್ರು. ಯಾಕೆ ನೋಡಿಲ್ಲ ಅಂತ ಕೇಳಿದಾಗ, ಇಲ್ಲ ನಮಗೆ ಯಾಕೆ ಬ್ರೇಕಪ್ ಆಗುತ್ತೆ, ಇಲ್ಲ ಬೋರ್ ಆಯಿತು ಅಂತ ಬ್ರೇಕಪ್ ಆಯಿತು, ಇಲ್ಲ ಕಮಿಟ್ಮೆಂಟ್ ಬೇಡ ಅಂತ ಹೇಳ್ತಾರೆ. ಸೊ ಈ ಥರದ್ದೆಲ್ಲ ಒಂದಷ್ಟು ಡಿಸ್ಕಷನ್ಗಳು ಆಗಿತ್ತು ಅವ್ರ ಜೊತೆ. ಸೊ ಅದೊಂದು ಒಂದು ಐಡಿಯಾ ಇತ್ತು, ಓಕೆ ಇವತ್ತಿನ ಜನ್ರೇಷನ್ ಹೇಗೆ ಯೋಚನೆ ಮಾಡ್ತಾರೆ ಪ್ರೀತಿನ ಅನ್ನೋದನ್ನು. ಸೊ ಅದೇ ಸಮಯಕ್ಕೆ ನಮ್ಮ ದೀಪಕ್ ಸರ್ ಬಂದು ಈ ಲೈನ್ ಹೇಳಿದ್ರು. ಸೊ ಇದು ಇವತ್ತಿನ ಟ್ರೆಂಡ್ ಕರೆಕ್ಟ್ ಆಗಿದ್ದಾರೆ, ಇದು ಅಂದರೆ ನನ್ನ ಯೋಚನೆಗೂ ಇವತ್ತು ನಡೀತಾ ಇರೋದಕ್ಕೂ ತುಂಬ ಅಜಗಜಾಂತರ ಇದೆ. ಸೊ ಈ ಥರದ ಒಂದು ವರ್ಗಕ್ಕೆ ಒಂದು ಮಾಡ್ಬೋದಲ್ಲ ಒಂದು ಸಿನಿಮಾ ನಾನು ಯೋಚನೆ ಮಾಡಿದಾಗ. ಈ ಕಥೆನ ನನಗೆ ಸ್ಪೆಷಲ್ ಲೈನೇ ತುಂಬ ಚೆನ್ನಾಗಿ, ತುಂಬ ಮಜಾ ಇದೆ. ಹೇಗೆ ಇವತ್ತಿನ ಜನ್ರೇಷನ್ ಒಂದು ಪಬ್ ಕಲ್ಚರು ಅಥವಾ ಒಂದು ಯಂಗ್ಸ್ಟರ್ಸು ಪಾರ್ಟಿ ಅಂತ ಮಾಡಿಕೊಂಡು ಹೇಗೆ ಅವ್ರನ್ನ ಹೇಗೆ ಮೀಟ್ ಮಾಡ್ತಾರೆ ಹುಡುಗ ಹುಡುಗಿ, ಹೇಗೆ ಮೊಬೈಲ್ ಆಫ್ ಆಗುತ್ತೆ ಅಥವಾ ರಿಲೇಷನ್ ಇದೆ, ಒಂದು ಅದ್ಭುತವಾದ ಮೇಕಿಂಗು. ಐ ಥಿಂಕ್ ಎಂಟೈರ್ ಕ್ರೆಡಿಟ್ ಗೋಸ್ಟು ನಮ್ಮ ಡೈರೆಕ್ಟರು ದೀಪಕ್ ಅರಸ್ ಅವ್ರಿಗೆ ಮತ್ತು ಸಂತೋಷ್ ರೇಸ್ ಅವ್ರಿಗೆ, ಪ್ಲಸ್ ಅದಕ್ಕೆ ಮ್ಯೂಸಿಕ್ ಮಾಡಿರೋಂಥ ಕಬೀರ್ ರಫಿ ಆಗಿರ್ಬೋದು, ಆ್ಯಂಡ್ ಇಡೀ ಇದನ್ನು ಇಷ್ಟು ಅದ್ಭುತವಾಗಿ ಅದನ್ನು ಔಟ್ಪುಟ್ ಕೊಡೋಕ್ಕೆ ಕಾರಣ ನಮ್ಮ ಪ್ರೊಡ್ಯೂಸರ್ ಗಿರೀಶ್ ಸರ್. ಸೊ ಅವ್ರ ಪ್ಯಾಷನ್ ಸಿನಿಮಾಗೆ. ಆ್ಯಂಡ್ ನನ್ನ ಕಾಸ್ಟ್ಯೂಮ್ಸ್ ಈ ಸಿನಿಮಾದಲ್ಲಿ ಭಾಳ ಭಾಳ ಸ್ಪೆಷಲ್ ಆಗಿ ಕೊಟ್ಟಿದ್ದಾರೆ. ಬಹುಶಃ ನನ್ನ ಎಂಟೈರ್ ಕೆರಿಯರಲ್ಲಿ ಇಷ್ಟು ಸ್ಟೈಲಿಶ್ ಆಗಿ ಯಾವ ಸಿನಿಮಾದಲ್ಲೂ ಕಾಣಿಸ್ಕೊಂಡಿಲ್ಲ. ತುಂಬ ಅಂದರೆ ತುಂಬ ಸ್ಟೈಲಿಶ್ ಆಗಿ ತೋರಿಸಿದ್ದಾರೆ, ತುಂಬ ಟ್ರೆಂಡಿ ಆಗಿ ತೋರಿಸಿದ್ದಾರೆ. ಸೊ ಥ್ಯಾಂಕ್ ಯು ದೀಪಕ್ ಸರ್ ಅಷ್ಟೊಂದು, ಅಂದರೆ ನನ್ನ ಆ ಥರ ತೋರಿಸ್ಬೇಕು ಅಂತ ಅವರು ತುಂಬ ಪ್ರಿಪೇರ್ ಆಗಿ ಅದನ್ನು ಮಾಡಿದ್ದಾರೆ. ಆ್ಯಂಡ್ ಅದು ಔಟ್ಪುಟ್ ಕಾಣಿಸ್ತಾ ಇದೆ. ಸೊ ನಾನು ಕಾಯ್ತಾ ಇದ್ದೀನಿ ಇದನ್ನು ಹೇಗೆ ಇವತ್ತಿನ ಜನ್ರೇಷನ್ ಸ್ಟೋರಿನ ಹೇಗೆ ರಿಸೀವ್ ಮಾಡ್ತಾರೆ ಇದನ್ನು ಅಂತ. ಸೊ ಇದು ನವಂಬರ್ 24ಕ್ಕೆ ಆ್ಯಂಡ್ ಇಡೀ ತಂಡಕ್ಕೆ ಪ್ಲಸ್ ನನಗೂ ಕೂಡ ಒಂದು ವಿಷಯ. ಥ್ಯಾಂಕ್ ಯು ಸೋ ಮಚ್.